ಇದು ಒಂದು ತ್ರಿಕೋನ. ಇಲ್ಲಿ ಕೋನಗಳು ಬೇರೆ ಬೇರೆ ಅಳತೆಯವು. ಈಗ ಈ ತ್ರಿಕೋನಗಳನ್ನು ನಾವು ಕಾಗದದಿಂದ ಒಂದು ಸರಳ ರೇಷೆಯ ಕಡಿತದಿಂದ ಹೊರತರಬಹುದು. ಇದು ಒಂದು ಬಹು ಸೂಚಕದ ಪ್ರಯೋಗ. ಇದಕ್ಕಾಗಿ ಒಂದು ಕಾಗದ, ಕತ್ತರಿ, ಸ್ಕೇಲು, ಪೆನ್ನು ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಕಾಗದದ ಮೇಲೆ ಒಂದು ತ್ರಿಕೋನದ ಆಕೃತಿಯನ್ನು ತೆಗೆಯಿರಿ. ಕೋನಗಳು ಸಮವಾಗಿರಬೇಕಾಗಿಲ್ಲ. ಈ ತ್ರಿಕೋನದ ಭುಜದ ಗುಂಟ ಕಾಗದವನ್ನು ಮಡಚಿರಿ. ಮೂರು ಭುಜಗಳ ಮಗ್ಗಲಿರುವ ಕಾಗದ ಒಳಗೆ ಹೋಗಲಿ. ಆಮೇಲೆ ಒಂದು ಭುಜವನ್ನು ಇನ್ನೊಂದು ಭುಜದ ಮೇಲಿಟ್ಟು ಮಡಿಕೆ ಹಾಕಿ. ಇಲ್ಲಿ ನಾವು ಮೂರು ಭುಜಗಳ ಮಗ್ಗಲಲ್ಲಿ ಕಾಗದವನ್ನು ಒಳಗೆ ಮಡಿಸಿದ್ದೇವೆ. ಈಗ ಒಂದು ಭುಜವನ್ನು ಇನ್ನೊಂದು ಭುಜದ ಮೇಲೆ ತಂದು ಕೂಡಿಸಿ. ಮೂರು ಭುಜಗಳ ಮಗ್ಗಲಿರುವ ಕಾಗದ ಒಳಗೆ ಹೋಗಲಿ. ಇದು ತ್ರಿಕೋನವನ್ನು ಇಬ್ಭಾಗ ಮಾಡುತ್ತದೆ. ರೇಷೆಗೆ ಕೋನ ದ್ವಿಭಾಜಕವೆಂದು ಹೆಸರು. ಇದೇ ರೀತಿ ಉಳಿದ ಎರಡೂ ಕೋನಗಳ ಕೋನ ದ್ವಿಭಾಜಕ ರೇಷೆಯನ್ನು ಕಂಡುಕೊಳ್ಳಲು ಭುಜದ ಮೇಲೆ ಭುಜವನ್ನಿಟ್ಟು ಮಡಿಕೆ ಹಾಕಿ. ಈ ಮೂರು ರೇಷೆಗಳು ಒಂದೇ ಬಿಂದುವಿನಲ್ಲಿ ಕೂಡಿಕೊಂಡುವುದನ್ನು ನೀವು ಕಾಣಬಹುದು. ಇಲ್ಲಿ ನೋಡಿ, ನಾವು ಎರಡನೇ ಭುಜವನ್ನು ಕೂಡ ಈ ರೀತಿಯಾಗಿ ಮಡಿಕೆ ಹಾಕಿವೆ. ಇದು ಈ ತ್ರಿಕೋನದ ಮಧ್ಯಬಿಂದು. ಈ ಬಿಂದುವಿನಿಂದ ಹೊರಟ ಮಡಿಕೆಗಳು ಪೆನ್ನಿನಿಂದ ಬರೆಯಿರಿ. ಈಗ ಕೋನ ದ್ವಿಭಾಗದ ಉಂಟ ಕಾಗದವನ್ನು ಮಡಿಕೆ ಹಾಕಿ. ಇದು ತ್ರಿಕೋನವನ್ನು ಮೂರು ಭಾಗಗಳಲ್ಲಿ ಇಲ್ಲವೇ ಮೂರು ಎಸಳುಗಳಂತೆ ಕಾಣಿಸುತ್ತದೆ. ಈ ಮೂರು ಮಡಿಕೆಗಳೆಂದರೆ ತ್ರಿಕೋನಕ್ಕೆ ಕಾಟ್ಕೋನದಲ್ಲಿ ಮಡಿಸಿದಂತೆಯೇ. ಈ ಮಧ್ಯಬಿಂದುವಿನಿಂದ ಹೊರಟ ತ್ರಿಜ್ಯಗಳು ಸಮನಾಗಿರುವವು. ಈಗ ಈ ಮೊದಲಿನಂತೆ ನೀವು ಮಡಿಕೆ ಹಾಕಿ. ಈಗ ಈ ಕಾಗದವನ್ನು ನೀವು ಬಿಚ್ಚಿ. ಈಗ ತಳದ ಭುಜದಿಂದ ಕತ್ತರಿಸಿದರೆ ಕಾಗದದಿಂದ ತ್ರಿಕೋನವು ಬರ್ಪಿಡಾಗುವುದನ್ನು ನೀವು ನೋಡಬಹುದು. ಇಲ್ಲಿ ನಾವು ಒಂದು ಭುಜವನ್ನು ಕತ್ತರಿಸುತ್ತಲಿದ್ದೇವೆ. ಈ ರೀತಿಯಾಗಿ ಹೆಚ್ಚಿನ ಕಾಗದವನ್ನು ನಾವು ಹೊರತೆಗೆದಾಗ ತ್ರಿಕೋನವು ಹೊರಗೆ ಬರುವುದು. ಒಂದೇ ಕಡಿತದಲ್ಲಿ ತ್ರಿಕೋನವನ್ನು ಹೊರಟಿರುವ ಈ ಮಾಟ ಮಕ್ಕಳಿಗೆ ಬಹು ಅಚ್ಚರಿಯನ್ನುಂಟು ಮಾಡುವುದು.